ಆರು ಹಕ್ಕಿಯ ಪಕ್ಕ ಕತ್ತರಿಸಿ ಓಡುವ ಜಿಂಕೆಯ ಮೊಣಕಾಲು ಮುರಿದು ಬೀಸುವ ಗೋಳಿಗೆ ದಿಗ್ ಬಂದ ಹಾಕುವ ಈ ಮೋಡಿಗಾರನ ಕೈಗೆ ಬೇಡಿ ಹಾಕಿ ಜೈಲಿನಂತೆ ಕೊಳೆಯುವಂತೆ ಮಾಡಿ ಮಾಡಿದವಳನ್ನ ಇಂದು ಸುಮ್ಮನೆ ಬಿಡಬಾರದು. ಇಂದು ಈ ಭೂಮಂಡಲದಿಂದಲೇ ಅಳಿಸಿ ಹಾಕಬೇಕು. ಹರಿಯುವ ನೀರಿನ ದಿಕ್ಕನ್ನೇ ಏರುಪೇರು ಮಾಡಿ, ಸುರಿಯುವ ಮಳೆಯ ಆರ್ಪಟವನ್ನೇ ನಿಶಬ್ದ ಮಾಡಿ, ಬೀಸುವ ಗಾಳಿಯ ದಿಕ್ಕನ್ನೇ ದಿಕ್ಕಾಪಾಲು ಮಾಡುವ ಈ ಭಯಂಕರ ಬೆಂಕಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಮೋನಿಕಾ ವಜ್ರಕಾಂತ್. ಹೇ, ಡೋಂಟ್ ಮೂವ್. ಒಂದು ಹೆಜ್ಜೆ ಮುಂದೆ ಇಟ್ರಿ ಅಂದ್ರೆ ಇವನ ಇಲ್ಲೇ ಸಾಯಿಸ್ಬಿಡ್ತೀನಿ. ಓಕೆ, ವೆಲ್, ಹಲೋ ಮೈ ಡಾರ್ಲಿಂಗ್. ಪೂಜಾರಿಗಳ ಮಂತ್ರಗಳಲ್ಲಿ, ಜ್ಯೋತಿಷಿಗಳ ತಂತ್ರಗಳಲ್ಲಿ, ಪೋತ್ರಿಗಳ ಪ್ರಾರ್ಥನೆಗಳಲ್ಲಿ, ಮೌಲಿಗಳ ನಮಾಜುಗಳಲ್ಲಿ ಇರದೇ ಇರುವ ಒಂದು ಶಕ್ತಿ ಇದೆ. ಆ ಪವರ್ಫುಲ್ ಶಕ್ತಿಯೇ ಈ ವಜ್ರಕಾಂತ್. ವಜ್ರಕಾಂತ್ ನೋಡು, ನೀನು ಅಂದುಕೊಂಡದೇ ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ. ನೋಡು, ನೀನು ನನ್ನನ್ನು ಯಾಮರಿಸೋದಕ್ಕೆ ಬಂದರೆ ಅದು ಸಾಧ್ಯವಾಗದ ಮಾತು. ಇವಳು ಯಾವತ್ತಿದ್ರೂ ಕಮಿಷನರ್ ಆಫೀಸರ್. ಇವಳ ತಂಟೆಗೆ ಬಂದರೆ ನೀನು ಅಂದುಕೊಂಡಿದ್ದು ಅಸಾಧ್ಯವಾಗಿ ಹೋಗ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನು ಹೇಳಿದೆ, ಮೊದಲಿನಿಂದ ಹೊರಟು ಇಲ್ಲ ಅಂತ ಹೇಳಿದರೆ ನಿನ್ನನ್ನು ಇಲ್ಲೇ ಎನ್ಕೌಂಟರ್ ಮಾಡಿಬಿಡ್ತೀನಿ. ಹುಷಾರ್ ಅಂದ ಹಾಗೆ ನೀನಿನ ಅವತ್ತು ನಾನೇ ಗಲ್ಲಿಗೇರಿಸಿದ್ದೆ. ಗಲ್ಲಿಗೆ ಏರ್ಸಿದನ ಹೇಗಾದ್ರೂ ಬದುಕು ಬಂದಿದ್ಯೋ ಗೊತ್ತಿಲ್ಲ. ಗಲ್ಲು ನಾನು ಅದು ನಿನ್ನ ಭ್ರಮೆ. ಅಧಿಕಾರದ ಆಸೆಗಾಗಿ ಚದುರಂಗದ ಆಟದಲ್ಲಿ ನೀನೇ ಗೆದ್ದೇನೆಂದು ಬೆಮ್ಮೆಯಿಂದ ಮರೆಯಬೇಡ. ಲೇ ಮೋನಿಕಾ, ನಾನು ಯಾರು ಗೊತ್ತೋ, ವಜ್ರಕಾಂತ್. ಏನಲೇ ಚಕ್ಕಂದ ಚಲುವೆ, ಈ ಬೆಂಕಿಯೊಂದಿಗೆ ಡಬಲ್ ಗೇಮ. ನಿರಾಭರಣ ಸುಂದರಿಯಾದ ರತಿಗಿಂತ ಮಿಗಿಲಾದ ನಿನ್ನ ಸೌಂದರ್ಯವನ್ನು ಅಂದೆ ಕುಕ್ಕುವುದೆ ಬಿಟ್ಟಿದ್ದು ನನ್ನ ಹೊಚ್ಚುತನ. ಈಗಲಾದರೂ ಏನಾಗಿದೆ, ನಿನ್ನ ಕಾವೇರಿದ ಸೌಂದರ್ಯ ತೃಷೆ ತೀರಿಸಿಕೊಳ್ಳಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಸೌಂದರ್ಯದ ಸವಿಯನ್ನು ಸವಿಯದೆ ಹಾಗೆ ಸತ್ತು ಹೋದರೆ ಮೋಕ್ಷ ಕೊಡಲಾರ ಪರಮಾತ್ಮ. ನೋಡು, ಸಾವಿನ ಕಣ್ಣಿಗೆ ಮಣ್ಣೆರಚಿ ನನ್ನನ್ನು ಹೇಗ್ ಬೇಕಾದ್ರೂ ಯಾಮಿಸ್ಬೋದು ಅನ್ಕೊಂಡಿದ್ರೆ ಅದು ಸಾಧ್ಯವಾಗ್ತಿರ ಮಾತ್ರ. ಏಯ್, ಒಂದು ಹೆಣ್ಣಾದ್ರೆ ಏನಂತ ತಿಳ್ಕೊಂಡಿದ್ಯೋ? ಹೆಣ್ಣಿಗೆ ಗೌರವ ಕೊಡ್ಬೇಕಾಗಿದ್ದು ಪ್ರತಿಯೊಬ್ಬ ಗಂಡಸಿನ ಕರ್ತವ್ಯ. ನೀನು ಹುಟ್ಟಿರೋದೇ ಒಂದು ಹೆಣ್ಣಿನಿಂದ. ಹೀಗಿರ್ಬೇಕಾದ್ರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಅಸಭ್ಯವಾಗಿ ಮಾತಾಡೋದಕ್ಕೆ ಹೇಗೆ ಮನ್ಸು ಬರ್ತಿದೆ?
ನಿನ್ನಂತವನ ಈ ಭೂಮಿ ಮೇಲೆ ಉಳ್ಸೋದೇ ನಮ್ಮಂತವ್ರ ತಪ್ಪು. ನಿನ್ನಂತವ್ರನ್ನ ಇಲ್ಲ ಸುಟ್ಟು ಭಸ್ಮ ಮಾಡ್ಬೇಕು. ಹೋಗ್ಲೇ ಆಗ್ಲೇ ಈ ಸಮಾಜಕ್ಕೆ ಒಂದು ಬೆಲೆ ಅನ್ನೋದು ಸಿಗೋದು. ಬೆಂಕಿ ಲೇಚನಾಲಿ ಹೆಣ್ಣೆ, ಬೆಂಕಿ ಇವಳದ ಆಟ ಬಹಳ ಆಗ್ತಾ ಇದೆ. ವಜ್ರಕಾಂತ್, ಇವಳಿಗೆ ಅಗೌರವವಾದ ಶಿಕ್ಷೆ ಕೊಡುವುದಕ್ಕಿಂತ ಮೊದಲು ಇವಳ ಸೌಂದರ್ಯದ ರುಚಿ ನೋಡಬೇಕಂತ ಕುತೂಹಲ ಹೆಚ್ಚಾಗುತ್ತಿದೆ. ಮೊದಲು ಶೀಲಹರಣ, ನಂತರ ಸ್ಥಿರಹರಣ. ಮುಚ್ಚ ಬಾಯ್ದ ಸಾಕು. ಒಬ್ಳು ತಾಯಿಯಾದವಳು 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹೆ ನನ್ನ ಮಗುವನ್ನ ಕಾಪಾಡ್ತಾಳೆ. ಜನ್ಮ ಕೊಡ್ಬೇಕಾದ್ರೆ ಅವಳು ನರಳಿ ನರಳಿ ಎಷ್ಟು ನೋವನ್ನು ಉಂಟಾಳೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯೇನ್ರು? ಶೀಲಹರಣಂತೆ, ಶೀಲಹರಣ. ಶೀಲಹರಣ ಮಾಡೋದಕ್ಕೆ ಬಂದ್ರೆ ನೀನು ಅದರ ಪರಿಣಾಮದಿಂದ ಎಷ್ಟು ಮುಕ್ತಿ ಪಡ್ತೀಯ ಅನ್ನೋದನ್ನ ನೀನೇ ಒಂದ್ಸಲ ನೆನಪು. ನೀನು ಅಂದುಕೊಂಡಂತೆ ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಹೆಚ್ಚಿಗೆ ಮಾತನ್ನ ಆಡಿದ್ರೆ ನಿನ್ನ ನಾಲ್ಗೆನೆ ಕತ್ತರಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಹುಷಾರ್ ಡೋಂಟ್ ಟೆನ್ಷನ್ ಕಮಿಷನರ್ ಮೋನಿಕಾ ಅವರೇ. ದೀಪ ಆರುವ ಮುನ್ನ ಪ್ರಜ್ವಲಿಸಿದು ಪ್ರಕೃತಿ ನಿಯಮ. ನೋಡು ಪೊಲೀಸ್ ಮರಿ, ಜೀವನ ಇರುವುದು 2 ದಿನ, ಒಂದು ನಿನ್ನ ಪರವಾಗಿ ಇನ್ನೊಂದು ನಿನ್ನ ವಿರುದ್ಧವಾಗಿ. ನಿನ್ನ ಪರವಾಗಿ ಇದ್ದ ದಿನವನ್ನ ಜಯದ ಮಾಲಿ ಹಾಕಿಕೊಂಡು ಖುಷಿ ಪಟ್ಟಿದೀಯಾ, ನಿನ್ನ ವಿರುದ್ಧವಾದ ದಿನ ಬಂದಿದೆ ಅದು ಅಘೋರವಾಗಿದೆ. ವಜ್ರಕಾಂತ್, ಇವಳಿಗೆ ಅಘೋರವಾದ ಶಿಕ್ಷೆ ಕೊಡುವುದಕ್ಕಿಂತ ಮೊದಲು ಇವಳ ಸೌಂದರ್ಯದ ಸವಿಯನ್ನೇ ಸವಿಯಬೇಕು ಅಂತ ಕುತೂಹಲ ಹೆಚ್ಚಾಗುತ್ತಿದೆ. ಮೊದಲು ಶೀಲಹರಣ, ನಂತರ ಸ್ಥಿರಹರಣ. ಅಧಿಕಾರದ ಆಸೆಗಾಗಿ ಶೀಲವನ್ನೇ ಮಾರಾಟ ಮಾಡುವ ಇಂಥ ಬಿಡಾಡಿ ಹೆಣ್ಣಿನೊಂದಿಗೆ ಸರಸ ಮಾಡುವುದು ಸೈಕ್ಯವಲ್ಲ ಬೆಂಕಿ. ಇಂಥ ಕೋಜಲಿ ಹೆಣ್ಣ ಕರ್ಮದ ದೇವನ ಕತ್ತರಿಸಿ ಹಾಕಬೇಕು ಅಷ್ಟೇ. ಏಯ್, ಕಂಡು ಕಂಡು ಬೋವಿಗೆ ಬಿದ್ದಂತೆ ನೀನು ಅಂದುಕೊಂಡು ಕೆಲಸ ಎಂದಿಗೂ ಕೂಡ ಸಾಧ್ಯವಾಗ್ದಿರೋ ಮಾತು. ಇವಳು ಇವಳು ಕಮಿಷನರ್ ಮೋರಿಕಾ, ಇವಳನ್ನ ನೀವು ಏನು ಮಾಡೋದಕ್ಕಾಗೋದಿಲ್ಲ. ನೋಡು, ನೀವು ಅಂದುಕೊಂಡಂತೆ ಇವಳನ್ನ ಏನು ಬೇಕಾದ್ರೂ ಮಾಡಬಹುದು. ಇವಳ ಶೀಲಹರಣ ಮಾಡಬೇಕು ಅನ್ಕೊಂಡಿದ್ರೆ ಅದು ನಿಮ್ಮ ಕನಸು. ನೋಡು, ಹೆಚ್ಚಿಗೆ ಮಾತಾಡದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲವಂದ್ರೆ ನಿಮ್ಮನ್ನ ಹೋಗಿ ಹೋಗಿ ಸಾಯಿಸ್ಬಿಡ್ತೀನಿ ಎಚ್ಚರ. ಓ, ಅವತ್ತು ನಾನೇ ನೇಣು ಹಬ್ಬಕ್ಕೆ ಹಾಕಿದ್ರೆ ಅಲ್ಲಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಬಂದಿದ್ಯಲ್ಲ, ಆ ರೀತಿ ಆಟ ಇನ್ನು ಮುಂದೆ ಎಂದಿಗೂ ಕೂಡ ನಡೆಯೋದಕ್ಕೆ ಸಾಧ್ಯವಿಲ್ಲ. ಆ ರೀತಿ ನಡೆಯೋದಕ್ಕೂ ಕೂಡ ಈ ಮೋನಿಕಾ ಅಲ್ಲ ಕಮಿಷನರ್ ಮೋನಿಕಾ ಅವಕಾಶ ಮಾಡಿ ಹೋಗಿಲ್ಲ. ನಿನ್ನಂತ ಪಾಪಿ ಇಲ್ಲಿಯೇ ಸಾಯ್ಬೇಕು. ಇವತ್ತು ನನ್ನಿಂದನೇ ನಿನ್ನ ಸಾವು, ನಿನ್ನ ಪ್ರಾಣ ಪಕ್ಷಿ ನನ್ನ ಕೈಯಿಂದನೇ ಹಾರೋಗ್ಬೇಕು. ಏಯ್ ಸಾಯೋ ಸಾಯ್. Thank you.
ಅವರಿವರ ಕಾಂಜಿ ಪಿಂಜಿ ರೋಡ್ ರೌಡಿಗಳನ್ನು ಎನ್ಕೌಂಟರ್ ಮಾಡಿ ಸರ್ಕಾರದಲ್ಲಿ ನಿನ್ನ ಹೆಸರು ಗಿಟ್ಟಿಸಿಕೊಂಡಿರಬಹುದು. ಹೇ ಕಮಿಷನರ್ ಕುಂಡಿ, ಈ ಅವಳಿ ರಾಜರ ಎದುರಿಗೆ ನಿನ್ನ ಪೊಲೀಸ್ ನಾಯಾಟ ಏನು ನಡೆಯಲ್ಲ. ತಪ್ಪು ಮಾಡದೇ ಇದ್ರು ನಿಮ್ಮ ಪಾಪಿಗಳಿಗೆ ಸರಿಯ ಶಿಕ್ಷಣ ಅನುಭವಿಸ್ಬೇಕಂತ ಬಂದಿರೋದಲ್ಲಿ ತನಗೆ ಜಾಗ ಹಿಡಿದು ಸಾಯಿಸ್ಬಿಟ್ರಲ್ಲ ದೇವರು, ನಿಮ್ಮನ್ನ ಸುಮ್ಮನೆ ಬಿಡದಿಲ್ಲ. ನನ್ನಂತೆ ನೀವು ಕೂಡ ಸತ್ತ ಸಾಯ್ತಿರೋ ತಾರು ಪಟ್ಟದ್ದನ್ನು ನೀವು ಅನುಭವಿಸ್ತೀರಾ, ನೀವು ಅನುಭವಿಸ್ತೀರಾ ಸೂರ್ಯ. ನಾನು ಅಂದುಕೊಂಡ ಕನಸು ನನ್ಸಾಗ್ದೆ ಹೋಯ್ತು. ಈ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಪ್ರಮೋಷನ್ ಮೇಲೆ ಬಂದಿದ್ದ ನಾನು ಇದು ಈ ಲೋಕವನ್ನ ಬಿಟ್ಟು ದೂರ ಹೋಗುವಂತ ಸ್ಥಿತಿ ಬಂದೋದ್ಕಿದ್ಯಲ್ಲ. ಒಂದು ಮಾತನ್ನ ನೆನ್ಪಿಟ್ಕೊಂಡ್ರ ಮತ್ತೆ ಕಥ ಬೆಂಕಿ ನಾನು ನೀನು ನನ್ನನ್ನ ಚಾಕುವಿಂದ ಹಿಡ್ದು ಸಾಯಿಸಿರ್ಬೋದು, ಆದ್ರೆ ನಮ್ಮ ಸೂರ್ಯ ನಿಮ್ಗೆ ಸರಿಯಾದ ಪಾಠವನ್ನ ಕಲಿಸಿ ನಿಮ್ಗಳಿಗೆ ಸರಿಯಾದ ಬುದ್ಧಿನ ಕಲಿಸ್ತಾ ಇದ್ರೆ ಅವನು ಅವರು ಪೊಲೀಸ್ ಆಫೀಸರೇ ಅಲ್ಲ ಸೂರ್ಯ. ನಮ್ಮೊಂದಿಗೆ ಇದ್ದು ನಮ್ಮ ಗುಪ್ತ ಕಾರ್ಯಗಳನ್ನು ಪ್ರಚಾರ ಮಾಡಿದ ಹೆಣ್ಣೆ, ಈಗ ತಗೋ ನಾವು ಕೊಡುವ ಕಠೋರವಾದ ಶಿಕ್ಷೆಯನ್ನ. ಬೆಂಕಿ, ನಾವು ಬಂದ ಕಾರ್ಯ ಮುಗಿಯಿತು ನಡೆ. ಇನ್ನು ಆ ಹುಲಿಯ ಸೂರ್ಯ ಅವರನ್ನ ಸರ್ವನಾಶ ಮಾಡಿದರೆ ಈ ಲೋಕದಲ್ಲಿ ನಾವೇ ರೌಡಿ ದೊಡ್ಡ ರೌಡಿಗಳಾಗಿ ಮೆರೆಯಬಹುದು. ಸ್ವಲ್ಪ ನೀರು ಕೊಡಿ ಸೂರ್ಯ, ಕಂಡು ಬಿಟ್ಟನಲ್ಲ ಕಣ್ಣ ಮುಚ್ಚಿ ಕಡೆಗೂಡೆ ಆಟದಮ್ಮ ಬಣೋ
ಅಯ್ಯೋ ನನ್ನ ಪ್ರೀತಿಸುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿಯಿತು. ವಿಧಿಯ ನಾಟಕ 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 ವಿಧಿಯ ನಾಟಕ ಸುಪ್ಪಣೆ ಬಿಡುವುದಿಲ್ಲ. ಮೋನಿಕಾ ಮೋನಿಕಾ ನನ್ನನ್ನು ಒಂಟಿಯಾಗಿ ಮಾಡಿ ಬಿಟ್ಟು ಹೊರಟು ಹೋದೆಯ. ನಾನೇನು ಮಾಡಲಿ? ಆಸೆಗಳ ಲೋಕದಲ್ಲಿ ಕಥೆಗಳು ಬರೆದಂತ ಜೀವನದ ಪುಟಗಳಲ್ಲಿ ವೇದಗಳು ಬೇರೆದ ಹೊಸೆಗಳ ಲೋಕದಲ್ಲಿ ಕಥೆಗಳು ಬರೆದ ಜೀವನದ ಪುಟಗಳಲ್ಲಿ ವೇದಗಳು ಬೇರೆದ ಕಥೆಗಳು ಬರೆದಂತ ಜೀವನದ ಕಥೆಗಳಲ್ಲಿ